ನಮಸ್ಕಾರ ಮಕ್ಕಳೇ ಸಿ ಎಲ್ ಇ ಶಿಕ್ಷಣ ಸಂಸ್ಥೆ ಕೆ ಕೆ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಾಲೆ ಚಿಕ್ಕೋಡಿ ಪ್ರೀತಿಯ ಒಂದನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಎರಡನೇ ಘಟಕ ಎರಡು ನೋಡಿಕಲಿ ಅಂತಂದರೆ ಈ ಒಂದು ಕನ್ನಡ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಘಟಕ ಎರಡು ನೋಡಿಕಲಿ ಇದರಲ್ಲಿ ನಾವು ಈಗಾಗಲೇ ಪ್ರಾಣಿಗಳ ಚಿತ್ರ ಪ್ರಾಣಿಗಳ ಅದರಲ್ಲಿ ಸಾಕು ಪ್ರಾಣಿಗಳು ಹಾಗೂ ಕಾಡು ಪ್ರಾಣಿಗಳ ಚಿತ್ರಗಳನ್ನು ನೋಡಿದ್ವಿ ಅದೇ ರೀತಿ ಪಕ್ಷಿಗಳ ಚಿತ್ರವನ್ನು ನೋಡಿದ್ವಿ ಆನಂತರ ಹೂವಿನ ಚಿತ್ರವನ್ನು ಸಹ ನಾವು ನೋಡಿದ್ವಿ ಇದಾದ ನಂತರ ಮಕ್ಕಳೇ ನಾವು ಈಗಾಗಲೇ ಹಲವಾರು ಚಿತ್ರಗಳನ್ನು ನೋಡಿದ್ವಿ ಅದೇ ರೀತಿ ಇನ್ನೂ ಹಲವಾರು ಕೆಲವೊಂದು ಚಿತ್ರಗಳನ್ನು ನಾವು ಈ ಒಂದು ಘಟಕದಲ್ಲಿ ಕಾಣ್ತೀವಿ ಈ ಒಂದು ಅವಧಿಯಲ್ಲಿ ನಾವು ಮಕ್ಕಳೇ ತರಕಾರಿಗಳ ಹೆಸರುಗಳು ಹಾಗಾದರೆ ಇಂದಿನ ಒಂದು ಅವಧಿಯಲ್ಲಿ ನಾವು ತರಕಾರಿಗಳ ಹೆಸರುಗಳನ್ನು ನಾವು ಕಲಿತಾ ಹೋಗ್ತೀವಿ ಹಾಗಾದರೆ ಮಕ್ಕಳೇ ಇದಕ್ಕಿಂತ ಒಂದು ಸಣ್ಣದಾದಂತಹ ಒಂದು ಪುಟ್ಟದಾದಂತಹ ಒಂದು ಪದ್ಯವನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ತರಕಾರಿಗಳ ಹೆಸರುಗಳನ್ನು ನೀವು ಗುರುತಿಸ್ತಾ ಹೋಗಬೇಕು ಅರ್ಥ ಇದೆಯಲ್ಲ ಮಕ್ಕಳೇ ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ದಂಟಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು ದಂಟಿನ ಸೊಪ್ಪು ತಾನೇ ನಿಂತು ತೋರಣ ಮಾಡಿತ್ತು ಕುಂಬಳಕಾಯಿ ಕುರ್ಚೀಲಿ ಕುಳಿತು ಅಧ್ಯಕ್ಷನಾಗಿತ್ತು ಕುಂಬಳಕಾಯಿ ಕುರ್ಚೀಲಿ ಕುಳಿತು ಅಧ್ಯಕ್ಷನಾಗಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಹಾರಿ ಬಂದ ಹೀರೇಕಾಯಿ ಬಾಲಕ どう ಹಾರಿ ಬಂದ ಹೀರೆಕಾಯಿ ಓದಿತ್ತು ನುಗ್ಗಿ ಬಂದ ನುಗ್ಗೆಕಾಯಿ ಕಾಯಿ ಡೋಲು ಬಾರಿಸಿತ್ತು ನುಗ್ಗಿ ಬಂದ ನುಗ್ಗೆಕಾಯಿ ಡೋಲು ಬಾರಿಸಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೌತೆಕಾಯಿ ತೈ ತೈ ಮಾಡಿ ಸ್ವಾಗತ ோ சௌதே காயி தை தை மாத எந்த டொமெட்ட தானே சுந்தரி என்று தாம்பூலித்தோமேட்டானே சுந்தரி என்று தாம்பூலூர் ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತು ಬಟಪಟೆಯಿಂದ ಬಟಾಟಿ ಜೋರು ಭಾಷಣ ಬಿಗಿದಿತ್ತು ಬಟಪಟೆಯಿಂದ ಬಟಾಟಿ ಜೋರು ಭಾಷಣ ಬಿಗಿದಿತ್ತು ಪಟಪಟ ಎನ್ನುವ ಪಡವಲಕಾಯಿ ಚಪ್ಪಾಳಿ ತಟ್ಟಿತ್ತು ಪಟಪಟ ಎನ್ನುವ ಪಡವಲಕಾಯಿ ಚಪಾ ತಟ್ಟಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು ಕ್ಯಾಬೇಜ್ ಕ್ಯಾರೆಟ್ ಒಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು ಕೆಂಪನೆ ಇದ್ದ ಬೀಟ್ರೋಟ್ ಎಲ್ಲರಿಗೂ ಲಿಪ್ಸ್ಟಿಕ್ ಹಾಕಿತ್ತು ಕೆಂಪನಿ ಹಿಂದ ಬೀಟ್ರೋಟ್ ಎಲ್ರಿಗೂ ಲಿಫ್ಟಿಕ್ ಹಾಕಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಬೆಂಡೆಕಾಯಿ ಬಂಡೆ ಹತ್ತಿ ಸಾಹಸ ಮಾಡಿತ್ತು ಬೆಂಡೆಕಾಯಿ ಬಂಡೆ ಹತ್ತಿ ಸಾಹಸ ಮಾಡಿತ್ತು ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು ತಡವಾಗಿ ಬಂದ ತೊಂಡೆಕಾಯಿ ಹಾಡು ಹೇಳಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿತ್ತು ಮೂಲೆಯಲ್ಲಿದ್ದ ಮೂಲಂಗಿ ಶೂಟಿಂಗ್ ಮಾಡಿದ್ದು ಜೀನ್ಸ್ ಹಾಕಿದ ಬೀನ್ಸ್ ಬಂದು ಡ್ಯಾನ್ಸ್ ಮಾಡಿತ್ತು ಜೀನ್ಸ್ ಹಾಕಿದ ಬೀನ್ಸ್ ಬಂದು ಡ್ಯಾನ್ಸ್ ಮಾಡಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಚೋಟು ಉದ್ದದ ಮೆಣಸಿನಕಾಯಿ ತಕತಕ ಕುಣಿದಿತ್ತು ಚೋಟು ಉದ್ದದ ಮೆಣಸಿನಕಾಯಿ ತಕತಕ ಕುಣಿದಿತ್ತು ಬಾಳೆಹಣ್ಣು ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿತ್ತು ಬಾಳೆಹಣ್ಣು ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಚೈ ಚೈ ಹೆಣ್ಣು ತ ಚೀನಿಕಾಯಿ ಎಂಸಿ ಮಾಡಿತ್ತು ಚೈ ಚೈ ಎನ್ನುತ್ತ ಚೀನಿಕಾಯಿ ಚೀನಿ ಕಾಯಿ ಹಿಂಸಿ ಮಾಡಿತು ಬದನೆಕಾಯಿ ಬಂದವರಿಗೆಲ್ಲ ವಂದನೆ ಹೇಳಿತ್ತು ಬದನೆಕಾಯಿ ಬಂದವರಿಗೆಲ್ಲ ವಂದನೆ ಹೇಳಿತ್ತು ಬದನೆಕಾಯಿ ಬಂದವರಿಗೆಲ್ಲ ವಂದನೆ ಹೇಳಿತ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟು ಈ ಒಂದು ನಾವು ಇಂದಿನ ಒಂದು ಅವಧಿಯಲ್ಲಿ ತರಕಾರಿಗಳ ಹೆಸರುಗಳನ್ನು ತಿಳಿತಾ ಇದ್ದೀವಿ ಹಾಗಾದರೆ ಈ ಒಂದು ಹಾಡಿನಲ್ಲಿ ಹಲವಾರು ತರಕಾರಿಗಳ ಹೆಸರುಗಳನ್ನು ತಿಳ್ಕೊಂಡ್ವಿ ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಮಕ್ಕಳೇ ನಾವು ಇಂದಿನ ಒಂದು ಅವಧಿಯಲ್ಲಿ ಯಾವುದ್ರ ಬಗ್ಗೆ ಇದ್ದೀವಿ ತರಕಾರಿಗಳ ಹೆಸರುಗಳ ಬಗ್ಗೆ ನಾವಿಲ್ಲಿ ತಿಳಿತಾ ಇದ್ದೀವಿ ಹಾಗಾದರೆ ಮಕ್ಕಳೇ ಒಂದೊಂದಾಗಿ ನಾವಿಲ್ಲಿ ಏನು ಮಾಡ್ತಾ ಹೋಗೋಣ ತರಕಾರಿಗಳ ಹೆಸರುಗಳನ್ನು ಇಲ್ಲಿ ಗುರುತಿಸ್ತಾ ಹೋಗೋಣ ಹಾಗಾದರೆ ಮುಖ್ಯವಾಗಿ ಮಕ್ಕಳೇ ನಮಗೆ ತರಕಾರಿಗಳು ಏನಕ್ಕೆ ಬೇಕು ಅಂದರೆ ಈ ತರಕಾರಿಗಳಲ್ಲಿರ್ತಕ್ಕಂತಹ ವಿಟಮಿನ್ ಅವೆಲ್ಲ ಅಂಶಗಳು ನಮಗೆ ನಮ್ಮ ದೇಹಕ್ಕೆ ಉಪಯುಕ್ತವಾಗಿ ಬೇಕೇ ಬೇಕು ಇದು ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥವು ಅದಕ್ಕೆ ಹೇಳೋದು ಮಕ್ಕಳೇ ವೈದ್ಯರು ಏನೇ ಆಗಲಿ ಆಸ್ಪತ್ರೆಗೆ ಹೋದಾಗ ನಿಮಗೆ ಆರಾಮಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ವೈದ್ಯರು ಹೇಳ್ತಕ್ಕಂಥದ್ದು ಮೊದಲನೆಯ ಮೊದಲನೇದೇನು ನಿಮಗೆ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸ್ರಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ದಿಲ್ಲ ಹಾಗಾದರೆ ನೀವೇನು ಮಾಡ್ತೀರಿ ನಿಮಗೆ ತರಕಾರಿ ಯಾವುದು ಇಷ್ಟ ಇಲ್ಲಲ್ಲ ಅದನ್ನೇನು ಮಾಡ್ಬಿಡ್ತೀರಿ ಸೈಡಿಗೆ ಅಂದರೆ ಪಕ್ಕಕ್ಕೆ ತೆಗೆದಿಟ್ಬಿಡ್ತೀರಿ ಆದರೆ ನಾವು ಮಾಡತಕ್ಕಂಥದ್ದೇನು ತಪ್ಪು ಹಾಗಾದರೆ ಮಕ್ಕಳೇ ದಿನನಿತ್ಯವೂ ಸಹ ನೀವು ಎಲ್ಲ ರೀತಿಯಾದಂತಹ ತರಕಾರಿಯನ್ನು ನೀವು ಸೇ ಸೇವಿಸಲೇಬೇಕು ಎಲ್ಲ ರೀತಿಯ ತರಕಾರಿಯನ್ನು ನೀವು ತಿನ್ನ ಯಾಕೆ ಅದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ಅದರಲ್ಲಿ ಸಿಗ್ತವೆ ಅರ್ಥ ಐತಲ್ಲ ಮಕ್ಕಳೇ ಅದೇ ರೀತಿ ಹಾಗಾದ್ರೆ ಈ ಒಂದು ಘಟಕ ಎರಡರಲ್ಲಿ ಬರ್ತಕ್ಕಂತಹ ತರಕಾರಿಗಳ ಹೆಸರು ಹಾಗಾದರೆ ತರಕಾರಿಗಳು ಯಾವ್ಯಾವ ಒಂದು ತರಕಾರಿಗಳನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಮಕ್ಕಳೇ ಹಾಗಾದರೆ ನಾವು ಈ ಒಂದು ಚಿತ್ರಗಳಲ್ಲಿ ಒಟ್ಟು ಎಂಟು ಚಿತ್ರಗಳನ್ನು ನೋಡ್ತೀವಿ ಅದರಲ್ಲಿ ಮುಖ್ಯವಾಗಿ ಕೊಟ್ಟಿರ್ತಕ್ಕಂಥ ಒಂದು ಮೊದಲನೆಯ ಒಂದು ಚಿತ್ರ ಹಾಗಾದರೆ ಇದು ಬಿಳಿಯ ಬಣ್ಣದ ಒಂದು ತರಕಾರಿ ಹಾಗಾದರೆ ಇದು ಯಾವುದು ಮಕ್ಕಳೇ ಮೂಲಂಗಿ ನೋಡ್ತಾ ಇದ್ದೀರಲ್ಲ ಈ ತರಕಾರಿಯ ಹೆಸರೇನು ಮೂಲಂಗಿ ಇದನ್ನು ನಾವು ಏನಂತ ಕರಿತೀವಿ ರ್ಯಾಡಿಶ್ ಆರ್ ಎ ಡಿ ಐ ಎಸ್ ಎಚ್ ರ್ಯಾಡಿಶ್ ಅಂತ ನಾವು ಕರಿತೀವಿ ಇದನ್ನು ಮಕ್ಕಳೇ ಇದು ಜೀರ್ಣಕ್ರಿಯೆಗೆ ಅತಿ ಉಪಯುಕ್ತವಾದಂಥ ಒಂದು ತರಕಾರಿ ಯಾವುದು ಮೂಲಂಗಿ ಅರ್ಥ ಆಗ್ತಾ ಇದೆಯಲ್ಲ ಹಾಗಾದರೆ ಇದಾದ ನಂತರ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ಚಿತ್ರ ಹಾಗಾದರೆ ಇದರ ಒಂದು ಬಣ್ಣ ಏನು ಮಕ್ಕಳೇ ಬಣ್ಣ ಯಾವ ಒಂದು ಬಣ್ಣವನ್ನು ಹೊಂದಿದೆ ಮೂಲಂಗಿ ಬಿಳಿಯ ಬಣ್ಣವನ್ನು ಹೊಂದಿರ್ತಕ್ಕಂಥದ್ದು ಇದನ್ನು ನಾವು ಮೂಲಂಗಿ ರ್ಯಾಡಿಶ್ ಅಂತ ಕರಿತೀವಿ ಆನಂತರ ಎರಡನೆಯ ಒಂದು ಚಿತ್ರ ಹಾಗಾದರೆ ಈ ಚಿತ್ರ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೇನಿಸುತ್ತೆ ಹಾಗಲಕಾಯಿ ಕಹಿಯಾದ ಅಂಶವನ್ನು ಹೊಂದಿರತಕ್ಕಂಥದ್ದು ಯಾವುದು ಕಹಿ ಇರ್ತಕ್ಕಂಥದ್ದನ್ನು ನೀವು ಜಾಸ್ತಿ ಏನು ಮಾಡ್ತೀರಿ ಇದನ್ನು ಮಾಡಿದ ತಕ್ಷಣ ನೀ ಈ ಒಂದು ಪಲ್ಯನ ಮಾಡಿದ ತಕ್ಷಣ ನೀವೇನು ಮಾಡ್ತೀರಿ ತಿನ್ನೋದಿಲ್ಲ ಏನಕ್ಕೆ ತಿನ್ನೋದಿಲ್ಲ ಕಹಿಯಾಗಿರ್ತಕ್ಕಂಥದ್ದು ಆದರೆ ಇದು ಆರೋಗ್ಯಕ್ಕೆ ಬಹಳವಾಗಿ ಉಪಯುಕ್ತವಾಗಿರ್ತಕ್ಕಂಥದ್ದು ಯಾವುದು ಮಕ್ಕಳೇ ಹಾಗಲಕಾಯಿ ಅದಕ್ಕೆ ನಾವು ವೈದ್ಯರು ಏನು ಹೇಳ್ತಾರೆ ಅಂತಂದರೆ ಒಂದು ನಿಮಗೆ ಇಂಜೆಕ್ಷನ್ ಕೊಡೋ ಬದಲು ಈ ಒಂದು ತರಕಾರಿಯನ್ನು ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ಅಂದರೆ ಒಂದು ಇಂಜೆಕ್ಷನ್ನು ಒಂದು ಹಾಗಲಕಾಯಿಗೆ ಸಮವಾಗಿರುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ ಇಂಜೆಕ್ಷನ್ ಕೊ ಇಂಜೆಕ್ಷನ್ ತಗೊಳ್ಳೋದು ಕಷ್ಟ ಆದರೆ ನೀವು ಏನು ಮಾಡಬೇಕು ಹಾಗಲಕಾಯಿನ ನೀವು ದಿನನಿತ್ಯ ಸೇವಿಸಬೇಕು ಅದೇ ರೀತಿ ಇಲ್ಲಿ ತರಕಾರಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡನೆಯ ಒಂದು ಚಿತ್ರ ಯಾವುದು ಹಾಗಲಕಾಯಿ ಇದನ್ನ ನಾವು ಬಿಟ್ಟರ್ ಗಾರ್ಡ್ ಅಂತ ನಾವು ಕರಿತೀವಿ ಅದಾದ ನಂತರ ಮುಂದಿನ ಒಂದು ಚಿತ್ರ ಯಾವ್ದು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಕುಂಬಳಕಾಯಿ ಕುಂಬಳಕಾಯಿ ಅಂತಂದ್ರೆ ಪಂಪ್ಕಿನ್ ಯಾವುದು ಪಂಪ್ಕಿನ್ ಪಿ ಯು ಎಂ ಪಿ ಕೆ ಐ ಎನ್ ಪಂಪ್ಕಿನ್ ಇದನ್ನ ನಾವು ಕುಂಬಳಕಾಯಿ ಅಂತ ಕರಿತೀವಿ ಅದಾದ ನಂತರ ಕೊಟ್ಟಿರ್ತಕ್ಕಂತಹ ನಾಲ್ಕನೆಯ ಒಂದು ಚಿತ್ರ ಗಜ್ಜರಿ ಕ್ಯಾರಟ್ ಸಿ ಎ ಆರ್ ಆರ್ ಓ ಟಿ ಕ್ಯಾರಟ್ ಇದನ್ನು ನಾವು ಗಜ್ಜರಿ ಕ್ಯಾರೆಟ್ ಅಂತ ಕರಿತೀವಿ ಇದು ಹೆಚ್ಚಾಗಿ ಏನಪ್ಪಾ ಅಂತಂದರೆ ನಾವು ಇದರಲ್ಲಿ ವಿಟಮಿನ್ ಇರತಕ್ಕಂಥ ಒಂದು ಅಂಶವನ್ನು ನಾವು ಕಾಣ್ತೀವಿ ಇದು ಕಣ್ಣಿಗೆ ಬಹಳ ಉಪಯುಕ್ತವಾದಂತಹ ಒಂದು ತರಕಾರಿ ಆನಂತರ ಕೊಟ್ಟಿರ್ತಕ್ಕಂತಹ ಮುಂದಿನ ಒಂದು ಚಿತ್ರ ಬೆಂಡೆಕಾಯಿ ಹಾಗಾದರೆ ಇದನ್ನು ನಾವು ಲೇಡೀಸ್ ಫಿಂಗರ್ ಅಂತ ಕರಿತೀವಿ ಯಾವುದು ಮಕ್ಕಳೇ ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಹಾಗಾದರೆ ಕೊಟ್ಟಿರ್ತಕ್ಕಂಥ ಒಂದು ಮುಂದಿನ ಚಿತ್ರ ಯಾವುದು ಹೀರೆಕಾಯಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೀರೆಕಾಯಿ ಹಾಗಾದರೆ ಇದನ್ನು ನಾವು ರಿಡ್ಜ್ ಗಾರ್ಡ್ ಅಂತ ಕರಿತೀವಿ ಯಾವುದು ರಿಡ್ಜ್ ಗಾರ್ಡ್ ಹೀರೆಕಾಯಿ ಆನಂತರ ಮಕ್ಕಳೇ ಕೊಟ್ಟಿರ್ತಕ್ಕಂಥ ಇನ್ನೊಂದು ಮುಂದಿನ ಚಿತ್ರ ಆದರೆ ಈ ಒಂದು ತರಕಾರಿ ಯಾವುದು ಸಿಹಿ ಬಟಾಣಿ ಯಾವುದು ಮಕ್ಕಳೇ ಸಿಹಿ ಬಟಾಣಿ ಇದನ್ನು ಸ್ವೀಟ್ ಪೀಸ್ ಅಂತ ಕರಿತೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಟಾಣಿ ಇದನ್ನ ಸಿಹಿ ಬಟಾಣಿ ಅಂತ ಕರಿತೀವಿ ಸ್ವೀಟ್ ಪೀಸ್ ಇದಾದ ನಂತರ ಕೊಟ್ಟಿರ್ತಕ್ಕಂತಹ ಒಂದು ಮುಂದಿನ ತರಕಾರಿ ಯಾವುದು ಮೆಣಸಿನಕಾಯಿ ಹಾಗಾದರೆ ಈ ಮೆಣಸಿನಕಾಯಿ ಯಾವ ರೀತಿ ಇರುತ್ತೆ ಬಹಳಷ್ಟು ಖಾರವನ್ನು ಹೊಂದಿರ್ತಕ್ಕಂಥದ್ದು ಇಲ್ಲಿ ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಅಂತಂದರೆ ಗ್ರೀನ್ ಚಿಲ್ಲಿಸ್ ಕೆಂಪು ಮೆಣಸಿನಕಾಯಿ ರೆಡ್ ಚಿಲ್ಲಿ ಅರ್ಥ ಆಗ್ತಾ ಇದೆಯಲ್ಲ ಇದು ಹಸಿರು ಮೆಣಸಿನಕಾಯಿ ಹಾಗೂ ಕೆಂಪು ಮೆಣಸಿನಕಾಯಿ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿ ಮಕ್ಕಳೇ ಇಲ್ಲಿ ಹಲವಾರು ಇದು ಪುಸ್ತಕ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಒಟ್ಟು ಎಂಟು ತರಕಾರಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಕೊ ಇರ್ತಕ್ಕಂತಹ ತರಕಾರಿಗಳನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿರ್ತಕ್ಕಂಥ ಚಿತ್ರ ಯಾವುದು ಯಾವೊಂದು ತರಕಾರಿಯ ಹೆಸರು ಬದನೆಕಾಯಿ ಬದನೆಕಾಯಿ ಅಂತಂದರೆ ಬ್ರಿಂಜಲ್ ಅಂತ ನಾವು ಕರಿತೀವಿ ಬಿ ಆರ್ ಐ ಎನ್ ಜೆ ಎ ಎಲ್ ಬ್ರಿಂಜಲ್ ಅರ್ಥ ಆಯ್ತಲ್ಲ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಚಿತ್ರ ಯಾವುದು ತರಕಾರಿಯ ಚಿತ್ರ ಸುವರ್ಣಗಡ್ಡೆ ಇದನ್ನು ಎಲಿಫೆಂಟ್ ಫುಟ್ ಅಂತ ಕರಿತೀವಿ ಯಾವುದು ಎಲಿಫೆಂಟ್ ಫುಟ್ ಸುವರ್ಣಗಡ್ಡೆ ಅಂತ ನಾವು ಕರಿತೀವಿ ಅದೇ ರೀತಿ ಇಲ್ಲಿ ಬೀಟ್ರೋಟ್ ಬೀಟ್ರೋಟ್ ಯಾವುದು ಬಿ ಇ ಬಿ ಇ ಟಿ ಆರ್ o ಓ ಟಿ ಬೀಟ್ರೂಟ್ ಅರ್ಥ ಆಗ್ತಿದೆಯಲ್ಲ ಇದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಇದರಿಂದ ನಮ್ಮ ದೇಹದಲ್ಲಿ ರಕ್ತದ ಅಂಶ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ನಾವು ದಿನನಿತ್ಯ ತರಕಾರಿಗಳನ್ನು ನಾವು ಸೇವಿಸಬೇಕು ಆ ನಂತರ ಕೊಟ್ಟಿರ್ತಕ್ಕಂಥ ಮುಂದಿನ ತರಕಾರಿ ಚಿತ್ರ ಯಾವುದು ಎಲೆಕೋಸು ಇದನ್ನು ಕ್ಯಾಬೇಜ್ ಅಂತ ಕರಿತೀವಿ ಮಕ್ಕಳೇ ಸಿ ಎ ಬಿ ಬಿ ಎ ಜಿ ಇ ಕ್ಯಾಬೇಜ್ ಹಾಗಾದರೆ ನಾವು ಈ ಒಂದು ಅವಧಿಯಲ್ಲಿ ಒಟ್ಟು ಎಂಟು ಚಿತ್ರಗಳ ಅಂದರೆ ಎಂಟು ತರಕಾರಿಗಳ ಚಿತ್ರಗಳನ್ನು ನಾವಿಲ್ಲಿ ಕಲ್ತಿದ್ದೀವಿ ಹಾಗಾದರೆ ಮಕ್ಕಳೇ ಇಂದಿನ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲ್ಲ ಏನು ಈ ಒಂದು ತರಕಾರಿಗಳ ಹೆಸರುಗಳನ್ನು ನೀವು ತಪ್ಪಿಲ್ಲದಂತೆ ಬರಿತಾ ಹೋಗಬೇಕು ಹಾಗೂ ಇವುಗಳ ಚಿತ್ರಗಳನ್ನು ನೀವೇನು ಮಾಡಬೇಕು ಅಂಟಿಸ್ಬೇಕು ಅಂದರೆ ಇದನ್ನು ಒಂದು ಕನ್ನಡ ಫೇರ್ ಬುಕ್ ಬುಕ್ಕನಲ್ಲಿ ನೀವು ಏನು ಮಾಡ್ತಾ ಹೋಗಬೇಕು ತರಕಾರಿಗಳ ಚಿತ್ರಗಳನ್ನು ನೀವು ಅಂಟಿಸ್ತಾ ಹೋಗಬೇಕು ಅರ್ಥ ಆಯ್ತಲ್ಲ ಮಕ್ಳೆ ಅದೇ ರೀತಿ ಮುಂದಿನ ಒಂದು ಅವಧಿಯಲ್ಲಿ ಇನ್ನೊಂದು ಮತ್ತೊಂದು ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಧನ್ಯವಾದಗಳು ಸ್ಟೇ ಹೋಮ್ ಸ್ಟೇ ಸೇಫ್ ಬಾಯ್ ಮಕ್ಕಳೇ